ಡಾಕ್ಟರ್, ನೀವು ಹೇಳಿದ್ದು ಇಸ್ ಇಟ್ ನ್ಯಾಚುರಲ್ ಆರ್ ನೋ ನೋ ಇಟ್ಸ್ ನಾಟ್ ನ್ಯಾಚುರಲ್. ಎಲ್ರಿಗೂ ಒಂದು ಸ್ಟೇಜ್ ಅಲ್ಲಿ ಒಂದು ಸೆಕೆಂಡ್ ಅಲ್ಲಿ ಹಾಗನ್ಸುತ್ತೆ, ಬಟ್ ಯುವರ್ ಕೇಸ್ ಇಸ್ ವೆರಿ ಡಿಫ್ರೆಂಟ್. ಇಲ್ಲ, ನೀವೇನೇನೋ ಹೇಳ್ಬೇಡಿ ಡಾಕ್ಟರ್, ನನಗೆ ಭಯ ಆಗುತ್ತೆ. ನೋ ನೋ, ಇದು ನಾನು ಹೇಳ್ತಿಲ್ಲ ಮೇಡಮ್, ನೀವೇ ಹೇಳ್ತಿರೋದು. ನಿಮ್ಮ ಸಿಂಪ್ಟಮ್ಸ್ಗಳು ಹೇಳ್ತಾ ಇದೆ, ನೀವು ತುಂಬ ಯೋಚನೆ ಮಾಡೋದು, ಭ್ರಮೆಯಲ್ಲಿರೋದು ಮಾಡಬೇಡಿ. ಯು ನೀಡ್ ಟು ಬಿ ವೆರಿ ಪ್ರಾಕ್ಟಿಕಲ್. ಈಗಿನ ಕಾಲದಲ್ಲಿ ದೇವಭೂತ ಬರೋದು ಸಾಧ್ಯನೇ ಇಲ್ಲ. ಇಟ್ಸ್ ಟೋಟಲಿ ಯುವರ್ ಹ್ಯಾಲಿಸಿನೇಷನ್. ಇದು ಹೀಗೆ ಮುಂದುವರೆದ್ರೆ ತುಂಬ ದೊಡ್ಡದಾಗಿ ಕಾಡ್ಬೋದು. ಅದಕ್ಕೆ ಒಬ್ಬೊಬ್ಬರಾಗಿರೋದು ಅವಾಯ್ಡ್ ಮಾಡಿ. ನಿಮಗೆ ಎಲ್ಲಿ ರಿಲ್ಯಾಕ್ಸೇಷನ್ ಸಿಗುತ್ತೋ ಆ ಥರದ ಕೆಲಸಗಳು ಮಾಡಿ, ಟೆನ್ಷನ್ ತಗೋಬೇಡಿ. ಓಕೆ. ಶರ್ವರಿ, ಸದ್ಯಕ್ಕೆ ನಿಮಗೆ ಕೆಲವೊಂದು ಮೆಡಿಸಿನ್ ಬರ್ಕೊಡ್ತೀನಿ, ಅದನ್ನು ಬೆಳಗ್ಗೆ ಸಾಯಂಕಾಲ ತಪ್ಪದೆ ತಗೊಳ್ಳಿ. ಆ್ಯಂಡ್ ನಿಮ್ಗೇನಾದರೂ ಸಮಸ್ಯೆ ಅನಿಸಿದ್ರೆ ಯು ಕ್ಯಾನ್ ಕಾಲ್ ಮೀ ಎನಿ ಟೈಮ್. ಆಮೇಲೆ ನಿಮ್ಗೇನಾದರೂ ಅನಿಸಿದ್ರೆ ಯಾರ ಹತ್ರನೂ ಚರ್ಚೆ ಮಾಡಬೇಡಿ, ಅವರು ತಪ್ಪು ತಿಳ್ಕೊತಾರೆ. ಡೈರಿಲಿ ಬರ್ದಿಡಿ. ಗುಡ್ ಗುಡ್ ಸಜೆಷನ್, ಇನ್ಮೇಲೆ ನಾನು ಹಾಗೆ ಮಾಡ್ತೀನಿ. ಈ ಮೆಡಿಸಿನ್ ತಗೊಳ್ಳಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಏ ನವ್ಯ, ಎಲ್ಲೋಗಿದ್ದೆ? ಬಿಸ್ನೆಸ್ ಪಾರ್ಟ್ನರ್ ಬರೋ ಟೈಮಲ್ಲಿ ಅಲ್ಲಿರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಎಲ್ಲೋಗಿದ್ದೆ ನಿನ್ನೆಯಿಂದ? ಮೊನ್ನೆಲ್ಲ ನಾನು ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಲ್ಲ. ಶಟ್ ಅಪ್, ವಾಟ್ ಎವರ್ ಇಟ್ ಮೇ ಬಿ, ನಾನು ಕೆಲ್ಸದ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ ಅಂತ ಗೊತ್ತಿಲ್ಲ ನಿನ್ಗೆ? ನೀವೆಲ್ಲ ಸೇರ್ಕೊಂಡು ನನಗೆ ಬಿ ಪಿ ಏನಾಯ್ತು ನಿನ್ಗೆ? ಹುಚ್ಚಿಡ್ದಿದ್ಯಾ? ಈಡಿಯಟ್, ನಂದೇ 1000 ಪ್ರಾಬ್ಲಮ್ ಅಂದ್ರೆ ನಿಮ್ದು 1,00,000 ಪ್ರಾಬ್ಲಮ್. ಚೆನ್ನಾಗೇ ಇದ್ದಲ್ಲ, ಏನಾಯ್ತು ನಿನ್ಗೆ?